हाई हलो नमस्ते वेलकम बैक टू मई यूट्यूब चैनल एला सीटी 2022 विद्यार्थी नम चल के स्वागत योजना कर्नाटक राज्य सरकार सीटी विद्यार्थी वो डबल गुड न्यूस बंद है गुड न्यूस अदर बैंक कंप्लीट महितिया तल्सकोड़े चानल के सब्सक्रैब सब्सक्रैब आगबू वीडियो इशा नहीं लाइकबूद सरकार वो महत्व घोषणा ನಿಮ್ಮೆಲ್ಲರಿಗೂ ಗೊತ್ತು ಅನ್ಕೋತೀನಿ IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಾವ ರೀತಿ ಆಲ್ ಓವರ್ ಇಂಡಿಯಾ ಲೀಸ್ಟ್ ಆಫ್ ಕಾಲೇಜ್ಗಳು ಕಡಿಮೆ ಇರ್ತವೆ ಅದು IIT ಯಾವುದಕ್ಕೆ ಫೇಮಸ್ಸು ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಗೊತ್ತು ಅನ್ಕೋತೀನಿ ಅದೇ ರೀತಿ IIT ಮಾದರಿಯಲ್ಲೇ KIT ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ KIT ಅನ್ನೋದನ್ನು ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿದೆ ಅದ್ರ ಬಗ್ಗೆ ಆದೇಶ ಕೂಡ ಹೊರಡಿಸಿದೆ ಅದರಲ್ಲಿ 10 ಕಾಲೇಜುಗಳನ್ನು ಚೂಸ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ 10 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಚೂಸ್ ಮಾಡಿದ್ದಾರೆ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಏನು ಗುಡ್ ನ್ಯೂಸ್ ಅಂದರೆ ನೀವು ಏನಾದರೂ 10 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಗೆ ಹೋದರೆ ನಿಮಗೆ ಒಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ ಇನ್ನು ಜಾಬ್ ಆಗಿರ್ಬೋದು ಅಥವಾ ಪ್ಲೇಸ್ಮೆಂಟ್ ಆಗಿರ್ಬೋದು ನಂತರ ಅದರ್ ಎಲ್ಲ ರೀತಿ IIT ಮಾದರಿಯಲ್ಲಿ ನಿಮಗೆ KIT ಇರೋ ಕಾರಣ ನಿಮಗೆ ಒಳ್ಳೆ ಆಪರ್ಚುನಿಟಿ ಇರುತ್ತೆ ಕಾಲೇಜ್ಗಳ ಬಗ್ಗೆ ಮಾಹಿತಿ ಕೊಡೋದಾದರೆ ಬೆಂಗಳೂರು ರೀಜನಲ್ಲಿ 2 ಕಾಲೇಜ್ಗಳು ಇರ್ತವೆ ಬೆಂಗಳೂರು ಸಿಟಿ ಬೆಂಗಳೂರಲ್ಲಿ 2 ಕಾಲೇಜುಗಳು ನಂತರ ಮೈಸೂರು ರೀಜನಲ್ಲಿ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ್ ಮತ್ತು KR ಪೇಟೆ ಇರುತ್ತೆ ನಂತರ ಉತ್ತರ ಕರ್ನಾಟಕ ರೀಜನಲ್ಲಿ ಹಾವೇರಿ ಮತ್ತು ಕೊಪ್ಪಳ ಅನ್ಸ್ಕೋತೀನಿ ಎರಡು ಇರ್ತದೆ ನಂತರ ಕರಾವಳಿ ರೀಜನಲ್ಲಿ ಇದು ಮಂಗಳೂರು ಅದರ ಸೈಡ್ ಅನಿಸುತ್ತೆ ಒಟ್ಟಾರೆ 10 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿಗೆ KIT ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೇಳಿ ನೇಮಕಾತಿ ಮಾಡಿ ನಾಮಕರಣ ಮಾಡಿ ಹೊಸದಾಗಿ ಸ್ಥಾಪನೆ ಮಾಡಿದ್ದಾರೆ ಇದರಿಂದ ನಮಗೆ ಹೆಲ್ಪ್ಫುಲ್ ಆಗುತ್ತೆ ನೀವು ಆಪ್ಷನ್ ಇಟ್ಕೊಳ್ಬೇಕಾದ್ರೆ ಇದನ್ನು ಗ್ಯಾಪ್ ನೋಡ್ಕೊಂಡು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಂತರ ಎರಡನೇ ಸ್ಟೂಡೆಂಟ್ಸ್ ಬಂದುಬಿಟ್ಟು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳಿಗೆ ಡೌಟ್ ಇರುತ್ತೆ ನಾವು ಕೂಡ ಅಪ್ಲೈ ಮಾಡ್ತಿದ್ದೀವಿ ನಮಗೆ ನಿಜವಾಗಲೂ ಸೀಟ್ ಸಿಗುತ್ತಾ ಅಂತ ನೀವು ಇಲ್ಲಿ ನೋಡೋದಾದರೆ ನಿಮಗೆ ಪರ್ಟಿಕ್ಯುಲರಾಗಿ ಇದೇ ಕೋರ್ಸ್ ಸಿಗುತ್ತಂತಿಲ್ಲ ಇನ್ ಕೇಸ್ ನಿಮಗೆ ಯಾವುದು ಸಿಗದಿದ್ರು ಕೂಡ ಯಾವುದೇ ಕೋರ್ಸು ನಿಮಗೆ ಸಿಗದೇ ಇದ್ರು ಕೂಡ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ನೀವು ಆರಾಮಾಗಿ ಪಡ್ಕೋಬೋದು ಅದೇಗೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸುಮಾರು ಕಾಲೇಜ್ಗಳಿದ್ದಾವೆ ನಿಮಗೆ ಯಾವುದಾದ್ರು ಕಾಲೇಜ್ಗಳಲ್ಲಿ ನೀವು ಆರಾಮಾಗಿ ಸೀಟನ್ನು ಪಡ್ಕೋಬೋದು ನಿಮ್ದು ಎಷ್ಟೇ ರ್ಯಾಂಕ್ ಇದ್ರೂ ಕೂಡ ನೀವು ಸೀಟನ್ನು ಪಡ್ಕೋಬೋದು ನಂತರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕರೆಕ್ಟಾಗಿ ಎಂಟ್ರಿ ಮಾಡಿದ್ರೆ ಮಾತ್ರ ನಿಮಗೆ ಎಷ್ಟು ರ್ಯಾಂಕ್ ಇದ್ರೂ ಕೂಡ ನಿಮಗೆ ಸೀಟನ್ನು ಪಡ್ಕೋಬೋದು ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಬೇಕಾದರೆ ಮಾಡ್ತೀನಿ ಯಾವ ರೀತಿ ಸೀಟ್ ಡೆವಲಪ್ಮೆಂಟ್ ಆಗುತ್ತೆ ಎಷ್ಟು ರ್ಯಾಂಕಿಂಗ್ ಇರುತ್ತೆ ಯಾವ ರೀತಿ ಅಂತ ವಿಡಿಯೋ ಮಾಡ್ತೀನಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ